ಎರಡು ಕವಲಾಗಿ ಒಡೆದು ಹೋಗಿದೆ ಪಂಚಮಸಾಲಿ ಮೀಸಲಾತಿಯ ಹೋರಾಟ ಯಾಕಂದ್ರೆ ಪಂಚಮಸಾಲಿ ಸಮಾಜದ ಸ್ವಾಮೀಜಿಗಳ ನಡುವೆ ಗುದ್ದಾಟ ಮುಂದುವರೆದಿದೆ ಒಂದು ಕಡೆ ಜಯಮೃತ್ಯುಂಜಯ ಸ್ವಾಮೀಜಿ ಶಿಗ್ಗಾವಿಯಲ್ಲಿ ಧರಣಿ ನಿರ್ಧರಿಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಮನೆ ಬಳಿ ಧರಣಿ ಕೂರುವ ಚಿಂತನೆ ಇದೆ ಇನ್ನೊಂದೆಡೆ ಹರಿಹರ ಪಂಚಮಸಾಲಿ ಪೀಠದಿಂದ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ 2A ಮೀಸಲಾತಿಗಾಗಿ ಪ್ರತಿಷ್ಠೆಗೆ ನಿಂತ ಇಬ್ಬರು ಸ್ವಾಮೀಜಿಗಳು ಪೈಪೋಟಿ ಇಳಿದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಹಾವೇರಿಯಲ್ಲಿ ಹರಿಹರ ಪೀಠದ ವಚನಾನಂದ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ ಪಂಚಮಸಾಲಿ ಪೀಠದಲ್ಲಿ ಪ್ರತಿ ವರ್ಷ ಹರಜಾತ್ರೆ ಮಾಡುತ್ತಾ ಬಂದಿದ್ದೇವೆ ಹರಜಾತ್ರೆಯಲ್ಲಿ 2A ಮೀಸಲಾತಿ ಬೃಹತ್ ಜನಜಾಗೃತಿ ಸಮಾವೇಶ ಮಾಡುತ್ತಿದ್ದೇವೆ ಹರಿಹರ ಪಂಚಮಸಾಲಿ ಪೀಠಕ್ಕೆ ಸಿಎಂ ಅವರಿಗೂ ಕೂಡ ಆಹ್ವಾನವನ್ನು ನೀಡಿದ್ದೇವೆ ಜನವರಿ 14 ಬೆಳಗ್ಗೆ 11 ಗಂಟೆಗೆ ಬೃಹತ್ ಜನಜಾಗೃತಿ ಮೀಸಲಾತಿ ಸಮಾವೇಶ ಉದ್ಘಾಟನೆ ಇದೆ ಹಾವೇರಿಯಲ್ಲಿ ಹರಿಹರ ಪೀಠದ ವಚನಾನಂದ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೇಂದ್ರದ ಓಬಿಸಿ ಸಿಕ್ಕ್ರೆ ನಮ್ಮ ಮಕ್ಕಳು ಅತಿ ಹೆಚ್ಚು ಲಾಭ ಆಗುತ್ತೆ ಯುಪಿಎಸ್ಸಿ ಎಕ್ಸಾಮ್ ಬರಿವಲ್ಲಿ ನೀಟ್ ಎಕ್ಸಾಮ್ ಬರಿವಲ್ಲಿ ಮೆಡಿಕಲ್ ಸೀಟ್ ತೆಗೆದುಕೊಳ್ಳಲಿ ಐಎಎಸ್ ಐಪಿಎಸ್ ಐಎಫ್ಎಸ್ ಆಫೀಸರ್ ಆಗಬೇಕಾದ್ರೆ ಕೇಂದ್ರದ ಓಬಿಸಿ ಅಲ್ಲಿ ಬರಬೇಕು ಕರ್ನಾಟಕದ ಒಕ್ಕಲಿಗ ಸಮುದಾಯ ಹೇಗೆ ಕೇಂದ್ರದ ಓಬಿಸಿ ಅಲ್ಲಿ ಇರೋದ್ರಿಂದ ಮತ್ತು ರಾಜ್ಯದ ಬಹಳಷ್ಟು ಐಎಎಸ್ ಐಪಿಎಸ್ ಐಎಫ್ಎಸ್ ಆಫೀಸ್ಗಳು ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಕೇಂದ್ರದ ಓಬಿಸಿ ಅಲ್ಲಿ ನಾವು ಇಲ್ಲ ಹಾಗೆ ಉತ್ತರ ಭಾರತದ ಬಹಳಷ್ಟು ಐಎಎಸ್ ಐಪಿಎಸ್ ಆಫೀಸರ್ಗಳು ಇಲ್ಲಿ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅದರ ಕರ್ನಾಟಕದಲ್ಲಿರುವಂತ ಬಹುದೊಡ್ಡ ಜನಾಂಗ ಪಂಚಮಸಾಲಿ ಜನಾಂಗ ಮತ್ತು ಲಿಂಗಾಯತ ಜನಾಂಗ ಲಿಂಗಾಯತ ಒಳಭಾಗ ಒಳ ಪಂಗಡಗಳಾಗಿರುವಂತ ಎಲ್ಲಾ ಲಿಂಗಾಯತರಿಗೆ ಕೇಂದ್ರದ ಓಬಿಸಿ ಸಿಗಬೇಕು ಅನ್ನೋದು ನಮ್ಮ 2003 ರಿಂದ ಹರಿಹರ ಪಂಚಮಸಾಲಿ ಸಂಘ ಆರಂಭಣೆ ಮತ್ತು ವಾಜಪೇಯಿ ಮನವಿಯನ್ನು ಕೊಟ್ಟರು ಅದು ಕೂಡ ಈಗಾಗಲೇ ಮೊನ್ನೆ ಕೇಂದ್ರದ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರು ನಮ್ಮ ಪೀಠಕ್ಕೆ ಬಂದಾಗ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ ಸಮಗ್ರ ಲಿಂಗಾಯತರಿಗೆ ಕೇಂದ್ರದ ಓಬಿಸಿ ರೆಕಮೆಂಡ್ ಮಾಡಿ ಅಂತ ರಾಜ್ಯ ಸರ್ಕಾರದಿಂದ ಹೋದರೆ ಅದು ಸಿಕ್ಕರೆ ನಮ್ಮ ಸಮುದಾಯಕ್ಕೆ ಬಹಳ ದೊಡ್ಡ ಅವಕಾಶ ಸಿಕ್ಕಂಗಾಗುತ್ತೆ ರಾಜ್ಯದ ಓಬಿಸಿಯಲ್ಲಿದೆ